डॉक्टर पुष्पा अमरनाथ मैडम नेतृत्व नम कर्नाटक महिला प्रदेश महिला कांग्रेस अध्यक्ष नोड़ी ऐन अगर मार्च 22 तारीख लॉकडाउन अंत नमी देश कोरोना नम प्रधानमंत्री नम प्रतियो अस्टे ना ना सजेस्टो मूरने तारीखें लॉकडाउन कड़े कड़े लिफ्ट सो नहीं नोड़बूल गाड़ी कंप्लीट नार्मल ट्राफिक जाम प्रारंभ आगे अदे दिन इवतु ना मध्य अरे लिखर माराटे प्रारंभ में सरकार ऐन अंतर नमेंगे इनफैक्ट इलाइज विनी रेवेन्यू अंत ऐन अरे नानू नान क्षेत्रदल नम जयनगर विधानसभा क्षेत्रदल उदाहरण को दिन आवेन प्रतियो पोलिस स्टेशन फोन कॉल बनु अरे हूँ युवक कुको गलाटे बेग बेगे वो वैन शापू एल वैन शापो नो सोशल डिस्टेंसिंग नथिंग गलाटे पोलिस फोन मैडम ना वैन शाप लिकर शाप मुदे ना इतमी अंत आमले महिलेर मेले दौर्जन्य इनू हेच्चे नन के इनफैक्ट बहुत जन कॉन्टैक्ट मन होगे बरकू आती आमले मकलू अस्टे मकलारे ना हेगू आमे नानू वनिता सहायवाणी और फोन नंबर को नानवर जो माता आमेल इन पेट्रोल बेले नोड़ी डीजल बेले नोड़ी आमेल के वीनू अस्टे करेंट बिल्लू नोड़ीरा हिंदी तिंगलू ಅದು ನೋಡ್ತಿರನೆ ಅಂದಾಜ್ ಮೇಲೆ ಈಗ ಲಾಕ್ ಡೌನ್ ಆಗಿರೋ ಟೈಮ್ ಅಲ್ಲಿ ಇನ್ನು ಹೆಚ್ಚು ಬಿಲ್ ಬಂದಿದೆ ಈ ಸರ್ಕಾರ ಏನು ಮಾಡ್ತಿದೆ ನಾವು ಅದೇ ನಾನು ಕೇಳಕ್ಕೆ ನಾನು ಬಯಸ್ತೀನಿ ನಾವು ಪ್ರತಿಯೊಬ್ಬರೂ ಅಷ್ಟೇ ನಾವು ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಸರ್ಕಾರಕ್ಕೆ ಸಾಥ್ ಕೊಡ್ತೀವಿ ಅಂತ ನಾವು ಡೇ 1 ನಿಂದ ನಾವು ಹೇಳಿದೀವಿ ಆದರೆ ನಾವುನು ಅಷ್ಟೇ ತಾಳ್ಮೆಯಿಂದ ನಾವು ಕಾಯ್ಕೊಂಡು ಬರ್ತಾ ಇದೀವಿ ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ನಿದ್ದೆ ಮಾಡ್ತಿದ್ಯಾ ಈ ರೀತಿ ಜನಪರ ಕೆಲಸಗಳು ಮಾಡೋದ್ಬಿಟ್ಟು ಯಾಕೆ ಈ ತರ ಮಾಡ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತ ನಾವು ಇವತ್ತು ಒಂದು ಪ್ರತಿಭಟನೆ ನಾವು ಮಾಡಿದೀವಿ ದಯವಿಟ್ಟು ಇದು ಮದ್ಯಪಾನ ಈಗ ಅಗತ್ಯ ಇಲ್ಲ ದಯವಿಟ್ಟು ನಿಲ್ಲಿಸಿ ಆಮೇಲೆ ಕರೆಂಟ್ ಬಿಲ್ ಇರಬಹುದು ಪೆಟ್ರೋಲ್ ಇರಬಹುದು ಡೀಸೆಲ್ ಇರಬಹುದು ಇದೆಲ್ಲ ದಯವಿಟ್ಟು ಇಮಿಡಿಯೇಟ್ ಆಗಿ ನೀವು ಸೆಟ್ರೈಟ್ ಮಾಡಬೇಕು ಯಾಕಂದ್ರೆ ಈಗ ಬಹಳ ಜನ ನಾನು ಅಷ್ಟೇ ಒಂದೊಂದು ಕಡೆನೂ ಹೋಗಿ ಬಿಸಿ ಊಟಾಯ ಹಂಚೋದಿರಬಹುದು ನಾನೇ ಸ್ವತಃ ನಾನು ಹೋಗಿ ಸುಮಾರು 25,000 ರೇಷನ್ ಕಿಟ್ ನಾನೇ ಕೊಟ್ಟಿದ್ದೀನಿ ಎಲ್ಲರೂ ಹೇಳ್ತಾರೆ ನಾವು 90-95% ಜನ ಪಾಪ ಮಹಿಳೆಯರೆಲ್ಲ ಪ್ಲಸ್ ನಮ್ಮಲ್ಲೆಲ್ಲ ಮನೆ ಕೆಲಸ ಮಾಡೋರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಗೃಹಿಣಿಯರು ಆಮೇಲೆ ಬಹಳ ಜನ ಇನ್ಫ್ಯಾಕ್ಟ್ ಕೂಲಿ ಕೆಲಸ ಮಾಡೋರು ಆಮೇಲೆ ಎಲೆಕ್ಟ್ರಿಷಿಯನ್ಸು ಆಟೋ ಡ್ರೈವರ್ಸು ಅವರೆಲ್ಲ ನಾವು ಸ್ವಾಭಿಮಾನ ಅಂತ ಬದುಕ್ತೇವ್ರು ನಾವು ಈಗ ನಮಗೆ ಏನಿಲ್ಲ ದುಡ್ಮೆ ದುಡ್ಡಿಲ್ಲ ಎಷ್ಟೋ 100, 200, 500 ಏನೋ ಎಷ್ಟೋ ಬರ್ತಿತ್ತು ಪ್ರತಿದಿನ ಈಗ ನಾವು ಒಂದು ರೀತಿ ಭಿಕ್ಷುಕರ ಥರ ಆಗೋಗಿದ್ದೀವಿ ಆಮೇಲೆ ಸಂಘ ಸಂಸ್ಥೆಗಳು ನಂತರ ಜನಪ್ರತಿನಿಧಿಗಳು ನಾವು ಸ್ವತಃ ನಮ್ಮ ಸ್ವಂತ ಹಣದಿಂದ ನಾವು ಇದೆಲ್ಲ ನಾವು ಮಾಡ್ತಿದ್ದೀವಿ ಆದರೆ ಇದು ನಮ್ಮ ಜವಾಬ್ದಾರಿನ ಇಲ್ಲ ಸರ್ಕಾರ ಮಾಡಬೇಕಿದು ಸರ್ಕಾರ ದುಡ್ಡು ಯಾರ ದುಡ್ಡು ನಮ್ಮ ದುಡ್ಡು ನಮ್ಮ ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ನಾನು ನಮ್ಮ ನನ್ನ ಕ್ಷೇತ್ರದಲ್ಲಿ ನನ್ನ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟೈರ್ ಯಾರ್ಯಾರಿಗೆ ಎಲ್ಲೆಲ್ಲಿ ಬಡವರು ಇದ್ದಾರೆ ವಿತ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ಇನ್ನೂ ಒಂದು ಕೊಟ್ಟಿಲ್ಲ 6 ವಾರ ಆಯಿತು ಇನ್ನೂ ಜನ ಎಷ್ಟು ದಿನ ಅಂತ ಕಾಯಬೇಕು ಅವರವರ ಮನೆಗೆ ಒಂದು ರೇಷನ್ ಕಿಟ್ ತಲುಪಿಸೋ ತಾಕತ್ತು ಇಲ್ವಾ ಶಕ್ತಿ ಇಲ್ವಾ ಅಂತ ನಾನು ಇವತ್ತು ಕೇಳಕ್ಕೆ ಬಯಸ್ತೀನಿ
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.